ಹುಟ್ಟುಹಬ್ಬದ ದಿನಾಚರಣೆಯನ್ನು ಸಂಭ್ರಮವಾಗಿ ಆಚರಿಸ್ತಾ ಇದ್ದೀವಿ. ಈ ಶುಭ ದಿನದಂದು ಇನ್ನೂ ಒಂದು ವಿಚಾರ ನನ್ನ ಕ್ಷೇತ್ರಕ್ಕೆ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಒಂದು ಈ ತಾಯಿ ಇಂದಿರಾ ಗಾಂಧಿಯವರು ದೇಶದ ಎಷ್ಟೋ ಒಂದು ಸುಧಾರಣೆಗಳನ್ನು ತರಲಿಕ್ಕೆ ತನ್ನ ಜೀವನವನ್ನು ತನ್ನ ಇಡೀ ಕುಟುಂಬವನ್ನು ತ್ಯಾಗ ಮಾಡಿರೋದಲ್ಲದೆ ಇಡೀ ವಿಶ್ವ ಆ ತಾಯಿಯನ್ನು ಈ ಕ್ಷಣವರೆಗೂ ಕೂಡ ಅವನ್ನ ತಿಳಿಯುವಂಥ ಪ್ರತಿಯೊಂದು ವಿಚಾರದಲ್ಲೂ ಆ ತಾಯಿಗೆ ಗೌರವವನ್ನು ತೋರಿಸುವಂಥ ಇಡೀ ವಿಶ್ವ ಆ ತಾಯಿಗೆ ಕೆಲವೊಂದು ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ. ಆ ರೀತಿ ನಮ್ಮ ಸಮಾಜವನ್ನು ಕಟ್ಟುವಂಥ ವಿಚಾರದಲ್ಲಿ ಬಡವ್ರ ಪರವಾಗಿ ಕೆಲವೊಂದು ನಿರ್ಧಾರಗಳನ್ನು ವಿಚಾರಗಳನ್ನು ತಿಳುವಳಿಕೆಯಿಂದ ಕಾರ್ಯಕ್ರಮಗಳನ್ನು ತರುವಂಥ ವಿಚಾರದಲ್ಲಿ ಇಂದಿರಾ ಗಾಂಧಿಯವರು, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗಿಂದನೂ ಕೂಡ, ಅದಕ್ಕೆ ಮುಂಚೆಯಿಂದನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ಯಾವ ರೀತಿ ಸಕ್ರಿಯವಾಗಿ ತೊಡಕೊಂಡಿದ್ದರು, ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಕೊಂಡಿದ್ದಾಗ ಅವರು ಎದುರಿಸ್ತಾ ಇದ್ದಂಥ ಸಮಸ್ಯೆಗಳನ್ನು ಎಷ್ಟು ಗಟ್ಟಿಯಾದ ದಿಟ್ಟ ಹೆಜ್ಜೆ ಇಟ್ಟು ಮುಂದೆ ನಡೀತಾ ಇದ್ದರು, ಸಮಾಜವನ್ನು ಯಾವ ರೀತಿ ಕಟ್ತಾ ಇದ್ದರು, ಪಕ್ಷವನ್ನು ಯಾವ ರೀತಿ ಸಂಘಟನೆ ಕಟ್ತಾ ಇದ್ದರು, ಎಷ್ಟು ವಿರೋಧದ ಮಧ್ಯೆ ತನ್ನ ಜೀವನವನ್ನು ಬಲಿ ಕೊಟ್ಟರು ಕೂಡ, ತನ್ನ ಜೀವನವನ್ನು ತ್ಯಾಗ ಮಾಡಿದ್ರೂ ಕೂಡ ಇವತ್ತು ಇಡೀ ವಿಶ್ವ ಅವರನ್ನು ನೆನೆಯುವಂಥ ದಿನ ಆಗಿದೆ. ಪ್ರತಿಯೊಂದು ದೇಶದಲ್ಲಿ ಆ ತಾಯಿಗೆ ಅವ್ರದೇ ಆದ ಒಂದು ಸ್ಥಾನಮಾನ ಕೊಡ್ತಾರೆ. ಅಷ್ಟು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವಂಥ ವಿಚಾರದಲ್ಲಿ ಈ ಒಂದು ತಾಯಿ ತನ್ನದೇ ಆದ ಒಂದು ತ್ಯಾಗ, ತನ್ನದೇ ಆದ ಒಂದು ಡೆಡಿಕೇಶನ್ನು, ಒಂದು ಗೌರವದಿಂದ ತನ್ನ ಸಮಾಜಕ್ಕೆ ತನ್ನ ಕೈಯಲ್ಲಾದಷ್ಟು ತನ್ನನ್ನು ಮುಡುಪಾಗಿಟ್ಟು ತ್ಯಾಗ ಮಾಡಿ ಎಲ್ಲವಾದ ಅವಮಾನವನ್ನು, ನೋವನ್ನು, ಕಷ್ಟಗಳನ್ನು ಜೀರ್ಣಿಸ್ಕೊಂಡು ಒಂದು ದೇಶದಲ್ಲಿ ಯಾರೂ ಕಂಡರಿಯದಂಥ ಪ್ರಗತಿಯ ಕಡೆ ಆ ತಾಯಿ ದಿಟ್ಟ ಹೆಜ್ಜೆ ಇಟ್ಟು ದೇಶವನ್ನು ಮುನ್ನಡೆಸುವಂಥ ವಿಚಾರದಲ್ಲಿ ತನ್ನ ನಿರ್ಧಾರಗಳು, ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿದಾಗ ವೆಸ್ಟ್ ಬೆಂಗಾಲ್ಗೆ ಸ್ವತಂತ್ರ ತಂದುಕೊಡುವಂಥ ದಿನಗಳಲ್ಲಿ, ಅವತ್ತು ಆ ದಿನಗಳಲ್ಲಿ ಆ ತಾಯಿ ತಗೊಂಡಂಥ ನಿರ್ಧಾರಗಳು, ಕೆಲವೊಂದು 20 ಪ್ರೋಗ್ರಾಮ್ಸ್ ಅಂತ ಒಂದು ತಂದಿದ್ದಾರೆ, ಅದು ನೆಹರು ಅವರು ಕಂಡಿಡಿದಂಥ 20 ಪ್ರೋಗ್ರಾಮ್ಸ್ ಅಂತ ಮಾಡಿರುವಂಥ ಪ್ರೋಗ್ರಾಮ್ಸಲ್ಲಿ ತುಂಬ ಒಳ್ಳೆ ಕಾರ್ಯಕ್ರಮಗಳನ್ನ ತಂದು ದೇಶದ ಅಭಿವೃದ್ಧಿ ಕಡೆ ನಾವು ಎಷ್ಟೋ ಕಾರ್ಯಕ್ರಮಗಳನ್ನು ಇಂದಿರಾ ಗಾಂಧಿ ಅವರ ಇಂಡಸ್ಟ್ರಿಯಲ್ಲಿನ ಇಂದಿರಾ ಗಾಂಧಿ ಈ ದೇಶಕ್ಕೆಲ್ಲ ಇಡೀ ವಿಶ್ವಕ್ಕೆ ದೇಶಕ್ಕೆ ಮಾದರಿಯಾಗಿದ್ದಾರೆ. ತಾಯಿ ಇಂಥವೆಲ್ಲ ಜನ್ಮಗಳನ್ನ, ತಾಯಿಯ ಜನ್ಮದಿಂದ ಆದಾಗ ತದನಂತರ ದಿನಗಳಲ್ಲಿ ಒಳಗೊಂಡಂತ ಎಷ್ಟೋ ಸಮಸ್ಯೆಗಳನ್ನ ಯಾವ ಎದುರನ್ನ ಕೊಟ್ಟು ಉದ್ಯೋಗವನ್ನ ಮಹಿಳೆ ಕಾರ್ಯಕ್ರಮಗಳಲ್ಲಿ ಅವರ ಆಲೋಚನೆ ಅಷ್ಟು ದೂರಮೇಣವಾಗಿ ಆ ರೀತಿಯಾಗಿ ನಡೆಯುತ್ತೆ. ಕಾರಣಗಳು ನಗರಸಭೆ ಚುನಾವಣೆಯನ್ನ ಎದುರಿಸಿದೀವಿ. ನನ್ನ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಎದುರಿಸಿರುವಂತ ಎಲ್ಲಾ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ನಾನು ಧೈರ್ಯವನ್ನ ತುಂಬುತ್ತಾ, ಗೆದ್ದಿರುವಂತ ಎಲ್ಲಾ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ನಾನು ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅಭಿನಂದಿಸುತ್ತಾ, ಯಾರು ಈ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂತ ಮನಸ್ಸಿನಲ್ಲಿ ನೋವಿದೆ ಅವರಿಗೂ ಕೂಡ ಇಂದಿರಾ ಗಾಂಧಿಯವರ ಜೀವನ ಚರಿತ್ರೆಯನ್ನು ಓದಿ ಆ ತಾಯಿ ನಿಮಗೆ ಸ್ಫೂರ್ತಿ ಆಗಬೇಕು. ಆ ತಾಯಿ ನಡೆದಂಥ ದಾರಿ, ಆ ತಾಯಿ ತಗೊಂಡಂಥ ದಿಟ್ಟ ಹೆಜ್ಜೆ, ಆ ತಾಯಿ ನಡ್ಕೊಂಡು ಬಂದಿರುವಂಥ ದಾರಿ ಇಡೀ ಭಾರತಕ್ಕೆ ತನ್ನನ್ನು ತಾನು ಮುಡುಪಾಗಿಟ್ಟಿರುವಂಥ ಒಂದು ದಿಟ್ಟ ಮಹಿಳೆಯ ಜೀವನ ಚರಿತ್ರೆಯನ್ನು ನೀವೆಲ್ಲ ಓದಬೇಕು. ಆ ತಾಯಿ ಕಣ್ಣೀರು ಹಾಕಬೇಕು ಅಂದಾಗೂ ಕೂಡ ಕಣ್ಣೀರು ಹಾಕದೆ ಆ ಕಣ್ಣೀರನ್ನ ಒರೆಸ್ಕೊಂಡು ಯಾವ ರೀತಿ ಪಕ್ಷನ, ಸಮಾಜನ, ಮನುಕುಲಕ್ಕೆ ಯಾವ ರೀತಿ ದಾರಿದೀಪ ಆಗಿ ನಡ್ಕೊಂಡ್ರು ಅನ್ನೋವಂಥದ್ದು ನಿಮ್ಮೆಲ್ಲರ ಜೀವನದಲ್ಲಿ ಪಾಠ ಆಗಬೇಕು. ಅವರಲ್ಲಿರೋವಂಥ ಒಂದೇ ಒಂದು ಗುಣಗಳನ್ನು, ವಿಶೇಷತೆಯನ್ನು, ಒಳ್ಳೆ ದೂರದೃಷ್ಟಿಯನ್ನು ನಾವು ಪಾಲಿಸ್ಕೊಂಡಾಗ ನಮ್ಮ ಊರು ಕೂಡ ಅಭಿವೃದ್ಧಿ. ಭಾರತಕ್ಕೆ ತನ್ನನ್ನು ತಾನು ಮುಡುಪಾಗಿಟ್ಟಿರುವಂಥ ಒಂದು ದಿಟ್ಟ ಮಹಿಳೆಯ ಜೀವನ ಚರಿತ್ರೆಯನ್ನು ನೀವೆಲ್ಲ ಓದಬೇಕು. ಆ ತಾಯಿ ಕಣ್ಣೀರು ಹಾಕಬೇಕು ಅಂದಾಗೂ ಕೂಡ ಕಣ್ಣೀರು ಹಾಕದೆ ಆ ಕಣ್ಣೀರನ್ನ ಒರೆಸ್ಕೊಂಡು ಯಾವ ರೀತಿ ಪಕ್ಷನ, ಸಮಾಜನ, ಮನುಕುಲಕ್ಕೆ ಯಾವ ರೀತಿ ದಾರಿದೀಪ ಆಗಿ ನಡ್ಕೊಂಡ್ರು ಅನ್ನೋವಂಥದ್ದು ನಿಮ್ಮೆಲ್ಲರ ಜೀವನದಲ್ಲಿ ಪಾಠ ಆಗಬೇಕು. ಅವರಲ್ಲಿರೋವಂಥ ಒಂದೇ ಒಂದು ಗುಣಗಳನ್ನು, ವಿಶೇಷತೆಯನ್ನು, ಒಳ್ಳೆ ದೂರದೃಷ್ಟಿಯನ್ನು ನಾವು ಪಾಲಿಸ್ಕೊಂಡಾಗ ನಮ್ಮ ಊರು ಕೂಡ ಅಭಿವೃದ್ಧಿ ಆಗುತ್ತೆ. ನಾನು ಬಹಳ ಗೌರವದಿಂದ ನನ್ನ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಇಂದಿರಾ ಇಂಡಿಯಾ, ಶಿ ಇಸ್ ಎ ವೆರಿ ಗುಡ್ ಆರ್ಗನೈಸರ್, ಶಿ ಇಸ್ ಎ ಸ್ಟ್ರಾಂಗ್ ಬ್ರೇವ್ ಲೇಡಿ. ಇಟ್ ಇಸ್ ಅವರ್ 102nd ಬರ್ತ್ಡೇ, ದಿ ಆರ್ ಸೆಲೆಬ್ರೇಟಿಂಗ್, ಆ್ಯಂಡ್ ಆಲ್ ಅವರ್ ಕೌನ್ಸಿಲರ್ಸ್, ಎಲೆಕ್ಟೆಡ್ ಕೌನ್ಸಿಲರ್ಸ್, ಐ ಆಮ್ ಅಪ್ರಿಷಿಯೇಟಿಂಗ್ ದ ಎಲೆಕ್ಟೆಡ್, ಐ ಆಮ್ ವಿಶಿಂಗ್ ದೆಮ್ ಆ್ಯಂಡ್ ಕಂಗ್ರ್ಯಾಚುಲೇಟಿಂಗ್ ಆಲ್ ಅವರ್ ಕ್ಯಾಂಡಿಡೇಟ್ಸ್. யுட்டன்சில்ஸ் அண்ட் மற்ற திங்ஸும் வந்து இன்ஸ்டால்மெண்ட்டில் கொடுப்பதற்காக அங்கே ஒரு ஃபங்க்ஷனை ஏற்படுத்தி இருக்கிறோம். அதனால் தயவு கூர்ந்து நீங்கள்லாம் இங்கிருந்து ப்ரொசஷனாக
ಹಿಂಸಾ ಚಾಲಕ ವರ ವೇಣ್ಣ ಅಂತ ಕೇಳಿ ಪರವಾಗಿ ನಾವು ಈ ದಿನ ಶ್ರೀಮತಿ ಇಂದಿರಾ ಗಾಂಧಿ ಅವರ 102ನೇ ಜನ್ಮದಿನವನ್ನು ತುಂಬ ಅದ್ಧೂರಿಯಿಂದ ಆಚರಿಸಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿ ಈ ಆಚರಣೆಯನ್ನು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ನಾವು ತುಂಬ ಅದ್ಧೂರಿಯಿಂದ ಆಚರಿಸಿದ್ದೀವಿ. ಇಂಡಿಕೇಟ್ ಎಂದ್ರೆ ಕಾಂಗ್ರೆಸ್ ಉರುವಾಗಿ 1969 ಇದೇ ನಡಮಾಡಿಯ ಬಿಬಿ ಗಿರಿ ಅವರುಗಳ ಜನಾಧಿಪತಿಯಾಗ ಚೈನ ಪೆರ್ಮೈ ಇಂದಿರಾ ಗಾಂಧಿ ಅವರುಗಳ ಚೇರ್ಮನ್ ಸೊನ್ನಾಲ್ அன்றைய நாள் தொட்டு 1984 அவரால் அங்கீகரிக்கப்பட்ட காலிஸ்தான் தீவிரவாதிகளால் சுட்டுக் கொல்லப்பட்ட போது காலிஸ்தான் தீவிரவாதிகளும் அவருக்கு மெய்க்காப்பாளர்களாக இருந்தவர்கள் சுட்டுக் கொல்லப்பட்ட நாள் வரையில் இந்தியா என்பது இந்திரா அந்த கே பருவா என்பவர் சொன்னார். தலைவர் சொன்னதைப் போல இந்தியா இஸ் இந்திரா, இந்திரா இஸ் இந்தியா என்று கே பருவா அவர்கள் சொன்ன வாசகம் அன்றைய காங்கிரஸ் கட்சியின் தலைவர் அவர்கள். ஆகவே இன்றைய சூழ்நிலையில் ஒரு தனி மனுஷியாக பெண்ணால் எல்லாத்தையும் சாதிக்க இயலும் என்ற எண்ணத்தில் சாதாரண ஏழை குடிமக்களுக்கு இன்று அனைவரும் பேங்குகளுக்கு செல்கிறோம் என்றால் இந்த பேங்குகள் மூலமாக அடித்தட்டு மக்களுக்கு தன்னால் அனைத்து வசதிகளையும் அடித்தட்டு மக்களுக்கு சேர வேண்டும் என்று அவர் ஏற்படுத்திய வங்கிகள் இன்றைக்கு ஒவ்வொன்றாக மூடப்பட்டு வந்து கொண்டிருக்கிறது. அதுதான் இந்திராவுக்கும் இன்றைய அரசாங்க ஆளுபவர்களுக்குள்ள வித்தியாசம். நாம் இந்தியாவை காப்பாற்றிக் கொள்ள வேண்டும் என்றால் இந்திராவினுடைய அனைத்து நடைமுறைகளையும் ஜவஹர்லால் நேருவினுடைய அனைத்து நடைமுறைகளையும் நாம் பின்பற்றினால் ஒழிய நம் சாதாரண அடித்தட்டு மக்களுக்கு வாழ்வு என்பது ஒரு மிகப்பெரிய கேள்விக்குறியாகிவிடும். அந்த கேள்விக்குறியை தவிர்க்க வேண்டும் என்றால் நாம் அனைவரும் இன்று ஒன்றுபட்டு நிற்க வேண்டும். மிகப்பெரிய அதிர்ஷ்டமாக சில துரதிர்ஷ்டமும் சேர்ந்து இன்று போலார் தங்கவேலில் நடந்து முடிந்த நகரமன்ற தேர்தலில் பெரும்பாலானவர்கள் காங்கிரஸ் பேர் இயக்கத்திற்கு ஆதரவு அளித்து வந்துள்ளீர்கள். இந்த ஆதரவு என்பது இந்திரா காந்தி அவர்களுடைய செயல் திறனைப் போல ஒன்று மட்டும் தெரிந்து கொள்ளுங்கள். நான் நினைவுபடுத்துகிறேன், உலகிலேயே ஒரு தந்தை தன் மகளுக்கு லெட்டர் டு இந்திரா பிரியதர்சினி என்று புத்தகம் வெளியிட்ட கடிதங்கள் அனைத்தும் புத்தகமாக வெளியிடப்பட்டு இன்றைக்கு அனைத்து நூலகங்களிலும் அது ஒரு வழிகாட்டு அரசியல் நூலாக வெளியிடப்பட்டுள்ளது. அது லெட்டர் டு இந்திரா பிரியதர்சினி என்ற தந்தைக்கு தன் மகளுக்கு எழுதிய சிறையில் இருக்கும்போது எழுதிய கடிதம் என்ற அடிப்படையில் அவர் காட்டிய வழிமுறைகளில் நாம் அனைவரும் ஒன்றுபட்டு இந்த புத்தியில் நம் சட்டமன்ற உறுப்பினரும் சாதாரண மனுஷியாக பொருட்படுத்தப்படும் நம்முடைய சட்டமன்ற உறுப்பினர் தலைமையில் காங்கிரஸ் பேரியும் நடந்த நகர்மன்ற